Hi everyone, in my last video dalli na nimge characteristics of target costing bagge maatadide. So let's continue with that. So common procedure of target costing as follow. Yen normal procedure follow madodu target costing alli ondu to plan and design high quality products to meet the customer needs. Andre artha eno on proper planning matte nimma product proper design maadbeku. So enukoskara customer needs na fulfill madodu eradu to set a target cost for the product through a use of value engineering. I think so value engineering concept nimge next to module alli barutte alli nan detailed agi maatadtene. So ondu to set a target cost for the products through the use of value engineering mukantra en maartira neevu target cost na set maartira. To often the target cost at the production stage by use of standard cost. So ಈ ಒಂದು ಟಾರ್ಗೆಟ್ ಕಾಸ್ಟ್ ಅನ್ನೋದು ಎಲ್ಲಿ ನಡೆಯುತ್ತೆ ಅಂತ ಅಂದ್ರೆ ನಿಮ್ಮ ಪ್ರೊಡಕ್ಷನ್ ಸ್ಟೇಜ್ ಅಲ್ಲಿ ನಡೆಯುತ್ತೆ. ನೇಚರ್ ಆಫ್ ಟಾರ್ಗೆಟ್ ಕಾಸ್ಟ್ ಇಟ್ ಆಕ್ಟ್ಸ್ ಆಸ್ ಅ ಮೋಟಿವೇಟರ್ ಆಫ್ ಮಚ್ ಆಫ್ ದ ಕ್ರಿಯೇಟಿವ್ ಅಂಡ್ ಇನೋವೇಟಿವ್ ಆಕ್ಟಿವಿಟಿ ಇನ್ ಎನಿ ಆರ್ಗನೈಸೇಷನ್. ದ ಫಾಲೋಯಿಂಗ್ ಮೇ ಬಿ ಕನ್ಸಿಡರ್ಡ್ ಆಸ್ ದ ಕಾಂಪೊನೆಂಟ್ಸ್ ಇನ್ ದ ಪ್ರೊಡಕ್ಷನ್ ಪ್ರಾಡಕ್ಟ್ ಟಾರ್ಗೆಟ್ ಕಾಸ್ಟಿಂಗ್. ಸೊ ಕೆಲವೊಂದು ಬೇಸಿಕ್ ಕಾಂಪೊನೆಂಟ್ಸ್ಗಳು ಏನೇನು ಇನ್ವಾಲ್ವ್ ಆಗುತ್ತೆ ನಿಮ್ಮ ಟಾರ್ಗೆಟ್ ಕಾಸ್ಟಿಂಗ್ ಸೆಟ್ ಅಲ್ಲಿ. ಒಂದು ಯಾವ ರೀತಿ ಪ್ರಾಡಕ್ಟ್ನ ನೀವು ಮ್ಯಾನುಫ್ಯಾಕ್ಚರ್ ಮಾಡ್ತಿದ್ದೀರಾ, ಯಾವ್ಯಾವ ರೀತಿಯಾದಂಥ ಒಂದು ಟೆಕ್ನಿಕಲ್ ಸ್ಪೆಸಿಫಿಕೇಷನ್ಸ್ಗಳು ಅದಕ್ಕೆ ಯೂಸ್ ಮಾಡ್ಕೋಬೇಕು, ಯಾವ ರೀತಿಯಾದ ಟೆಕ್ನಿಕಲ್ ರಿಕ್ವೈರ್ಮೆಂಟ್ಸ್ ಬೇಕಾಗುತ್ತೆ ಅದಕ್ಕೆ, ಯಾವ ಟೈಪ್ ಆಫ್ ಕಸ್ಟಮರ್ಸು ನಿಮ್ಮ ಪ್ರಾಡಕ್ಟ್ಗಳನ್ನ ಪರ್ಚೇಸ್ ಮಾಡ್ತಾರೆ, ದೆನ್ ಯಾವ ರೀತಿಯಾದಂಥ ರಿಸೋರ್ಸ್ನ ನಾನು ಯುಟಿಲೈಸ್ ಮಾಡ್ಕೊಳ್ಬೇಕು, ಮತ್ತು ಸೊ ನನ್ನ ಒಂದು ಪ್ರಾಡಕ್ಟ್ ಡಿಸೈನ್ನ ಮಾಡೋದಕ್ಕೆ ಆಗುವಂಥ ಕಾಸ್ಟು. ಸೊ ಇದೆಲ್ಲ ಕಾಂಪೊನೆಂಟ್ ಇನ್ಕ್ಲೂಡ್ ಆಗಿರುತ್ತೆ ಎಲ್ಲಿ ನಿಮ್ಮ ಟಾರ್ಗೆಟ್ ಕಾಸ್ಟಿಂಗಲ್ಲಿ. ನಾವು ಸೊ ಏನು ಸ್ಟೆಪ್ಸ್ ಇನ್ವಾಲ್ವ್ ಆಗಿರುತ್ತೆ ಟಾರ್ಗೆಟ್ ಕಾಸ್ಟಿಂಗಲ್ಲಿ? ಒಂದು, ಡಿಟರ್ಮೈನ್ ದ ಕಸ್ಟಮರ್ ವಾಂಟ್ಸ್ ಪ್ರಿಸೈಸ್ಲಿ. ಅಂದರೆ ಅರ್ಥ ಏನು, ಫಸ್ಟು ಕಸ್ಟಮರ್ಗೆ ಯಾವ ರೀತಿ ಪ್ರಾಡಕ್ಟ್ ಬೇಕಾಗುತ್ತೆ ಅನ್ನೋದನ್ನ ಫಸ್ಟ್ ಅರ್ಥ ಮಾಡಿಕೊಂಡು ಅವನ ಒಂದು ರಿಕ್ವೈರ್ಮೆಂಟ್ನ ಏನು ಮಾಡಿ ಫಸ್ಟ್ ಕನ್ಸಿಡರ್ ಮಾಡ್ಕೊಳ್ಳಿ. ಸೆಕೆಂಡ್, ಟ್ರಾನ್ಸ್ಲೇಟ್ ದೆಮ್ ಇನ್ ಟು ಡಿಸೈರ್ಡ್ ಪ್ರಾಡಕ್ಟ್ ಪರ್ಫಾರ್ಮೆನ್ಸ್ ಫೀಚರ್. ಆ ಕಸ್ಟಮರ್ ವಾಂಟ್ಸ್ ಏನಿರುತ್ತೆ ಅಥವಾ ಕಸ್ಟಮರ್ ರಿಕ್ವೈರ್ಮೆಂಟ್ಸ್ ಏನು ಬೇಕು ಅಂತ ಕೇಳಿರ್ತಾನೆ. ಸೊ ಅದನ್ನು ನೀವೇನು ಮಾಡಬೇಕು, ಸೊ ನಿಮ್ಮ ಒಂದು ಪ್ರಾಡಕ್ಟ್ನ ಡೆವಲಪ್ ಮಾಡಬೇಕು ಬೇಸ್ಡ್ ಆನ್ ದ ರಿಕ್ವೈರ್ಮೆಂಟ್ ವಿಚ್ ಇಸ್ ಮೆಂಟ್ ಬೈ ದ ಕಸ್ಟಮರ್, ವಿಚ್ ಇಸ್ ಮೆಂಟ್ ಫಾರ್ ಕಸ್ಟಮರ್. ಥರ್ಡ್, ಎಸ್ಟಿಮೇಟ್ ದ ಪ್ರಪೋರ್ಷನ್ ವ್ಯಾಲ್ಯೂ ಆ್ಯಡೆಡ್ ಬೈ ಈಚ್ ಫೀಚರ್ ಅಂಡ್ ಕಾಂಪೊನೆಂಟ್. ಸೊ ಅವ್ನು ಯಾವ ರೀತಿಯಾದಂಥ ರಿಕ್ವೈರ್ಮೆಂಟ್ಸ್ಗಳನ್ನ ನೀವು ಆ್ಯಡ್ ಮಾಡಿ ಡಿಸೈನ್ ಮಾಡ್ತಿದ್ದೀರಲ್ವ, ಆ ಡಿಸೈನ್ ಮಾಡೋದಕ್ಕೆ ಆಗುವಂತಹ ಕ್ಯಾರೆಕ್ಟರಿಸ್ಟಿಕ್ಸು ಅಥವಾ ಕಾಂಪೊನೆಂಟ್ ಏನೇನು ಬೇಕಾಗುತ್ತೋ ಅದನ್ನು ನೀವು ಎಸ್ಟಿಮೇಟ್ ಮಾಡಬೇಕು. ದೆನ್ ಚೂಸ್ ಪ್ರಾಡಕ್ಟ್ ಡಿಸೈನ್ ಅಶ್ಯೂರ್ಸ್ ದ ಟಾರ್ಗೆಟ್ ಪ್ರಾಫಿಟ್ ಅಂಡ್ ಕಾಸ್ಟ್ ಟಾರ್ಗೆಟ್ಸ್ ಫಾರ್ ಈಚ್ ಕಾಂಪೊನೆಂಟ್ ಇನ್ ಟೋಟಲ್ ಅಂತೆ. ಸೊ ಈಗ ಏನು ಮಾಡಬೇಕಾಗತ್ತೆ, ನೀವು ಒಂದು ಪ್ರಾಡಕ್ಟ್ ಡಿಸೈನ್ ಮಾಡಬೇಕಾಗತ್ತೆ, ಅಲ್ಲಿ ನೀವೇನು ಮಾಡಬೇಕಾಗತ್ತೆ, ಸೊ ಯು ನೀಡ್ ಟು ಎಸ್ಟಿಮೇಟ್ ಹೌ ಮಚ್ ಪ್ರಾಫಿಟ್ ದಟ್ ಐ ವಿಲ್ ಗೋಯಿಂಗ್ ಟು ಆ್ಯಡ್ ಟು ಮೈ ಕಾಸ್ಟ್ ಆಫ್ ದ ಪ್ರಾಡಕ್ಟ್. ದೆನ್ ಚೂಸ್ ಮ್ಯಾನುಫ್ಯಾಕ್ಚರಿಂಗ್ ಡಿಸೈನ್ ದಟ್ ಅಶ್ಯೂರ್ ಟಾರ್ಗೆಟ್ ಕಾಸ್ಟ್ ಅಂತೆ. ಅಂದರೆ ಅರ್ಥ ಏನು, ನೀವು ಎಷ್ಟಕ್ಕೆ ನೀವು ಮ್ಯಾನುಫ್ಯಾಕ್ಚರ್ ಮಾಡಬೇಕು ಅಂತ ಅಂದ್ಕೊಂಡಿದ್ರಿ, ಸೊ ಆ ಅಷ್ಟು ಕಾಸ್ಟಲ್ಲೇ ನೀವು ನಿಮ್ಮ ಓವರಾಲ್ ಮ್ಯಾನುಫ್ಯಾಕ್ಚರಿಂಗ್ ಪ್ರೋಸೆಸ್ನ ಡಿಸೈನ್ನ ನೀವೇನು ಮಾಡಬೇಕಾಗತ್ತೆ ಮಾಡ್ಕೊಳ್ಬೇಕಾಗತ್ತೆ. ಟೂ ಸಪ್ಲೈಯರ್ಸ್ ದಟ್ ಅಶ್ಯೂರ್ ಬೈಯಿಂಗ್ ಅ ಟಾರ್ಗೆಟ್ ಕಾಸ್ಟ್. ನೀವು ಯಾವ ರೇಟಲ್ಲಿ ನೀವು ಅಂದ್ಕೊಂಡಿದ್ದೀರಾ ನಾನು ಈ ಪ್ರಾಡಕ್ಟ್ನ ಇಷ್ಟಕ್ಕೆ ಮ್ಯಾನುಫ್ಯಾಕ್ಚರ್ ಮಾಡಬೇಕು ಅಂತ, ಅಷ್ಟರಲ್ಲಿ ರಾ ಮೆಟೀರಿಯಲ್ಗೆ ನೀವು ಎಷ್ಟು ಅಂತ ಇನ್ಕರ್ ಮಾಡ್ಕೊಳ್ಬೇಕು ಅಂದ್ಕೊಂಡಿದ್ದೀರೋ ಅಷ್ಟು ನೀವೇನು ಮಾಡಬೇಕಾಗತ್ತೆ, ಸಪ್ಲೈಯರಿಂದ ಆ ವ್ಯಾಲ್ಯೂಗೆ ಏನು ಮಾಡಬೇಕಾಗತ್ತೆ, ರಾ ಮೆಟೀರಿಯಲ್ಸ್ನ ಪರ್ಚೇಸ್ ಮಾಡಬೇಕಾಗತ್ತೆ. ಸೊ ಆ ರೀತಿ ನೀವೇನು ಮಾಡಬೇಕು, ಸಪ್ಲೈಯರ್ನ ಚೂಸ್ ಮಾಡಬೇಕು. ದೆನ್ ಆಫ್ಟರ್ ಈಚ್ ಕಾಸ್ಟ್ ರಿವ್ಯೂ ಕಂಡಕ್ಟ್ ವ್ಯಾಲ್ಯೂ ಇಂಜಿನಿಯರಿಂಗ್ ಟು ರೆಡ್ಯೂಸ್ ದ ಟಾರ್ಗೆಟ್ ಕಾಸ್ಟ್. ಇದೊಂಥರ ನೀವು ರೀಟೆಸ್ಟ್ ಅಥವಾ ರೀಚೆಕ್ ಮಾಡೋ ಹಾಗೆ ನೀವೇನು ಮಾಡಬೇಕಾಗತ್ತೆ, ಚೆಕ್ ಮಾಡ್ಕೊಳ್ತಾ ಹೋಗಬೇಕಾಗತ್ತೆ ನಾನು ಕಾಸ್ಟ್ ಇನ್ಕರ್ ಮಾಡ್ಕೊಳ್ತಿರೋದು ಕರೆಕ್ಟಾಗಿ ಇದೆಯಾ ಇಲ್ವಾ ಅಂತ. ದೆನ್ ಲಾಸ್ಟ್ಲಿ, ಮಾನಿಟರ್ ಇನಿಷಿಯಲ್ ಪ್ರೊಡಕ್ಷನ್ ಶ್ಯೂರ್ ದಟ್ ಆಲ್ ಪ್ರಾಡಕ್ಟ್ ಪರ್ಫಾರ್ಮೆನ್ಸ್ ಕಾಸ್ಟ್ ಪ್ರಾಫಿಟ್ ಟಾರ್ಗೆಟ್ಸ್ ಆರ್ ಮೆಟ್. ಅಂದರೆ ಅರ್ಥ ಏನು, ನೀವು ಏನೇನು ಅಂದ್ಕೊಂಡಿದ್ರಿ ಅದೆಲ್ಲ ಕರೆಕ್ಟಾಗಿ ನೀವು ಮೀಟ್ ಮಾಡ್ತಾ ಇದ್ದೀರಾ ಇಲ್ವಾ ಅಂತ ಒಂದ್ಸರಿ ಇವ್ಯಾಲ್ಯೂಯೇಟ್ ಮಾಡ್ಕೊಳ್ತಾ ಹೋಗಿ. ಸೊ ಇದು ಬಂದು ಏನು ಸ್ಟೆಪ್ಸ್ ಇನ್ವಾಲ್ವ್ ಇನ್ ಟಾರ್ಗೆಟ್ ಕಾಸ್ಟಿಂಗ್. ಸರಿ, ಯಾವ ರೀತಿ ನಡೆಯುತ್ತೆ ಹೋಲ್ ಪ್ರೊಸೆಸ್ಸು, ದಿಸ್ ಈಸ್ ಹೌ ಇಟ್ ಗೋಸ್. ಒಂದು ಟಾರ್ಗೆಟ್ನ ನೀವು ಎಸ್ಟಾಬ್ಲಿಷ್ ಮಾಡಬೇಕಂದ್ರೆ ಏನು ಮಾಡಬೇಕು? ಫಸ್ಟ್ ಆ್ಯಂಡ್ ಫೋರ್ ಮೋಸ್ಟ್ ಥಿಂಗ್ ದ ಮಾರ್ಕೆಟ್ ರಿಸರ್ಚ್, ಕಾಂಪಿಟೇಟರ್ ಸ್ಟ್ರಾಟಜಿ ಆ್ಯಂಡ್ ಕಾಂಪಿಟೇಟಿವ್ ಇಂಟೆಲಿಜೆನ್ಸ್. ಒಂದು ನೀವು ಮಾರ್ಕೆಟ್ ರಿಸರ್ಚ್ನ ಮಾಡಬೇಕಾಗತ್ತೆ, ತಿಳ್ಕೊಳ್ಬೇಕಾಗತ್ತೆ ಹೊರಗಡೆ ಮಾರ್ಕೆಟಲ್ಲಿ ಹೆಂಗೆ ರನ್ ಆಗ್ತಾ ಇದೆ ಅಂತ. ದೆನ್ ಕಾಂಪಿಟೇಟಿವ್ ಸ್ಟ್ರಾಟಜಿ, ಸೊ ಹೊರಗಡೆ ಇರುವಂಥ ನಿಮ್ಮ ಕಾಂಪಿಟೇಟರ್ಸ್ ಯಾವ ರೀತಿ ಸ್ಟ್ರಾಟಜಿ ಯೂಸ್ ಮಾಡ್ತಾ ಇದ್ದಾರೆ, ದೆನ್ ಅವರ ಒಂದು ನಾಲೆಡ್ಜು ಅಥವಾ ಸ್ಕಿಲ್ಲು ಅಥವಾ ಅವರ ಒಂದು ಇಂಟೆಲಿಜೆನ್ಸ್ ಏನಿದೆ. ಸೊ ಈ ಮೂರು ಕಾನ್ಸೆಪ್ಟ್ನ ಫಸ್ಟ್ ಏನು ಮಾಡಬೇಕು, ಫಸ್ಟ್ ಆ್ಯಂಡ್ ಫೋರ್ ಮೋಸ್ಟಿಂಗ್ ನೀವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಅದಾದಮೇಲೆ ಪ್ರಾಡಕ್ಟ್ ಸ್ಟ್ರಾಟಜಿ ಆ್ಯಂಡ್ ಪ್ರಾಫಿಟ್ ಪ್ಲ್ಯಾನ್, ಈ ಮೂರು ಒಂದು ಬೇಸ್ ಸೀಟ್ನ ಇಟ್ಕೊಂಡು ಏನು ಮಾಡಬೇಕಾಗತ್ತೆ, ನಿಮ್ಮದು ಓನ್ ಸ್ಟ್ರಾಟಜಿನ ಡೆವಲಪ್ ಮಾಡಬೇಕಾಗತ್ತೆ. ನಾನು ಯಾವ ರೀತಿ ಪ್ರಾಡಕ್ಟ್ನ ಮ್ಯಾನುಫ್ಯಾಕ್ಚರ್ ಮಾಡಬೇಕು, ಪ್ಲಸ್ ನಾನು ಯಾವ ರೀತಿ ಪ್ರಾಫಿಟನ್ನು ನಾನು ಆ್ಯಡ್ ಮಾಡ್ಕೊಳ್ಬೇಕು ನನ್ನ ಪ್ರಾಡಕ್ಟ್ಗೆ ಅಂತ. ಅದಾದಮೇಲೆ ಪ್ರಾಡಕ್ಟ್ ಕಾನ್ಸೆಪ್ಟ್ ಆ್ಯಂಡ್ ಫೀಸಿಬಿಲಿಟಿ, ನಾನು ಅಂದ್ಕೊಂಡಿರುವಂಥ ಪ್ರಾಡಕ್ಟ್ ಅಥವಾ ನಾನು ಯಾವ ಪ್ರಾಡಕ್ಟ್ನ ಮ್ಯಾನುಫ್ಯಾಕ್ಚರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ, ಆ ಪ್ರಾಡಕ್ಟು ಯಾವ ರೀತಿ ಇರಬೇಕು ಅಂತ ಏನು ಮಾಡಬೇಕು ನಾನು, ಮತ್ತು ಅದು ಎಷ್ಟು ಮಟ್ಟಿಗೆ ಫೀಸಿಬಲ್ ಆಗಿದೆ ಅಂತ ಒಂದು ಸಲ ಚೆಕ್ ಮಾಡಿಕೊಂಡು ದೆನ್ ಯು ಹ್ಯಾವ್ ಟು ಗೋ ಫಾರ್ ಪ್ರಾಡಕ್ಟ್ ಡಿಸೈನ್ ಆ್ಯಂಡ್ ಡೆವಲಪ್ಮೆಂಟ್.
ಸೊ ಅದಾದ್ಮೇಲೆ ಏನು ಮಾಡಬೇಕು, ನಿಮ್ಮ ಪ್ರಾಡಕ್ಟ್ ಅನ್ನು ಡಿಸೈನ್ ಮಾಡ್ಕೋಬೇಕು. ದಟ್ ದ ಡಿಸೈನ್ ಶುಡ್ ಮೀಟ್ ದ ಕಸ್ಟಮರ್ ರಿಕ್ವೈರ್ಮೆಂಟ್ ಅಂಡ್ ಅಲ್ಟಿಮೇಟ್ಲಿ ಸೊ ಯು ನೀಡ್ ಟು ಗೋ ಫಾರ್ ದ ಪ್ರೊಡಕ್ಷನ್ ಅಂಡ್ ಯು ನೀಡ್ ಟು ಕನ್ವರ್ಟ್ ಇಟ್ ಟು ಅ ಫಿನಿಶ್ಡ್ ಗುಡ್. ಸೊ ದಿಸ್ ಇಸ್ ಹೌ ದ ಟಾರ್ಗೆಟ್ ಎಸ್ಟಾಬ್ಲಿಷ್ಮೆಂಟ್ ವಿಲ್ ಗೋಯಿಂಗ್ ಟು ಬಿ ಹ್ಯಾಪನ್ ಇನ್ ದ ಆರ್ಗನೈಸೇಷನ್. ಸರ್, ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡಬೇಕು ಟಾರ್ಗೆಟ್ ಕಾಸ್ಟ್ನ? ಸೊ ಇದೇ ತುಂಬ ಇಂಪಾರ್ಟೆಂಟು ನಿಮ್ಮ ಹೋಲ್ ಟಾರ್ಗೆಟ್ ಕಾಸ್ಟಿಂಗಲ್ಲಿ. ಸೊ ಯಾವ ರೀತಿ ಟಾರ್ಗೆಟ್ ಕಾಸ್ಟನ್ನು ಕ್ಯಾಲ್ಕುಲೇಟ್ ಮಾಡಬೇಕು ಅಂತ, ಸಿ ಯೂಶ್ವಲಿ ನಾವೇನು ಮಾಡ್ತೀವಿ, ಪ್ರಾಡಕ್ಟ್ ಕಾಸ್ಟನ್ನು ಕ್ಯಾಲ್ಕುಲೇಟ್ ಮಾಡಬೇಕಾದಾಗ ನಾವೇನು ಮಾಡ್ತೀವಿ, ಡೈರೆಕ್ಟ್ ಮೆಟೀರಿಯಲ್ ಎಷ್ಟು, ಡೈರೆಕ್ಟ್ ಲೇಬರ್ ಎಷ್ಟು, ಅದರ್ ಓವರ್ ಹೆಡ್ಸ್ ಎಷ್ಟು, ಅದನ್ನೆಲ್ಲ ತೊಗೊಂಡು ಏನು ಮಾಡ್ತೀವಿ, ಟೋಟಲ್ ಮಾಡಿಬಿಟ್ಟು ಟಾರ್ಗೆಟ್ ಕಾಸ್ಟ್ ಅಂತ ಎಸ್ಟಿಮೇಟ್ ಮಾಡ್ತೀವಿ. ಬಟ್ ಆದರೆ ನಿಮ್ಮ ಟಾರ್ಗೆಟ್ ಕಾಸ್ಟಿಂಗ್ ಸಿಸ್ಟಮಲ್ಲಿ ನೀವು ಈ ರೀತಿ ಮಾಡಲ್ಲ, ಯು ವಿಲ್ ಗೋಯಿಂಗ್ ಟು ಗೋ ವಿತ್ ಅ ರಿವರ್ಸ್ ಆರ್ಡರಲ್ಲಿ ಏನು ಮಾಡ್ತೀರಾ, ನಿಮ್ಮ ಟಾರ್ಗೆಟ್ ಕಾಸ್ಟ್ನ ಸೆಟ್ ಮಾಡ್ತೀರಾ. ಹೇಗೆ? ಒಂದು ಮಾರ್ಕೆಟ್ ರಿಸರ್ಚು, ಕಾಂಪಿಟೇಟರ್ ಅನಾಲಿಸಿಸು ನಾನು ಆಲ್ರೆಡಿ ಹೇಳಿದ್ದೀನಿ ನಿಮಗೆ. ಒಂದು ಮಾರ್ಕೆಟ್ ರಿಸರ್ಚ್ನ ಕಂಡಕ್ಟ್ ಮಾಡಬೇಕು, ಪ್ಲಸ್ ನೀವು ಕಾಂಪಿಟೇಟರ್ನ ಅನಲೈಸ್ ಮಾಡಬೇಕು. ಅದೆರಡು ನೋಡ್ಕೊಂಡು ಏನು ಮಾಡಬೇಕಾಗತ್ತೆ, ಯು ನೀಡ್ ಟು ಡಿಫೈನ್ ಯುವರ್ ಕಸ್ಟಮರ್ ರಿಕ್ವೈರ್ಮೆಂಟ್. ಕಸ್ಟಮರ್ಗೆ ಯಾವ ರೀತಿ ಬೇಕು ಅಂತ ನೀವು ಒಂದು ಮಾರ್ಕೆಟ್ನ ತಗೊಂಡು ನೋಡಬೇಕು, ಎಲ್ಲಿ ನನ್ನ ಪ್ರಾಡಕ್ಟ್ ಹೋಗುತ್ತೆ ಅಂತ, ಜೊತೆಗೆ ಯಾವ ರೀತಿಯಾದಂಥ ಕಸ್ಟಮರ್ ರಿಕ್ವೈರ್ಮೆಂಟ್ಸ್ಗಳು ಇದ್ದಾವೆ ಅಂತ ನೋಡ್ಕೊಳ್ಬೇಕು. ಅದ್ರ ಪ್ರಕಾರ ನೀವೇನು ಮಾಡಬೇಕಾಗತ್ತೆ, ನಿಮ್ಮ ಪ್ರಾಡಕ್ಟನ್ನು ಡಿಫೈನ್ ಮಾಡಬೇಕಾಗತ್ತೆ. ಡಿಫೈನ್ ಮಾಡಿದ್ಮೇಲೆ ನೀವೇನು ಮಾಡಬೇಕು, ಮಾರ್ಕೆಟ್ ಪ್ರೈಸ್ನ ಸೆಟ್ ಮಾಡ್ಕೋಬೇಕು. ಅಂದರೆ ಅರ್ಥ ಏನು, ಹೊರಗಡೆ ಕಾಂಪಿಟೇಟರ್ಸು ಅಥವಾ ಹೊರಗಡೆ ಮಾರ್ಕೆಟಲ್ಲಿ ನನ್ನ ಥರ ಪ್ರಾಡಕ್ಟ್ ಇರುವಂಥ ಸಿಮಿಲರ್ ಪ್ರಾಡಕ್ಟ್ಸ್ಗಳು ಯಾವ ರೇಟನ್ನು ಫಿಕ್ಸ್ ಮಾಡಿದ್ದಾರೆ, ಆ ರೇಟನ್ನು ನೀವು ತೊಗೊಳ್ಬೇಕಾಗತ್ತೆ. ಈಗ ಸೇ ಫಾರ್ ಎಕ್ಸಾಂಪಲ್, ಯಾವುದೋ ಒಂದು ಮೊಬೈಲ್ ಫೋನ್ ಅಂತ ಅಂದ್ಕೊಳ್ಳಿ, ಆ ಮೊಬೈಲ್ ಫೋನ್ಗೆ ಹೊರಗಡೆ ಮಾರ್ಕೆಟಲ್ಲಿ ನೀವು ಅಂದ್ಕೊಂಡಿರೋ ಸ್ಪೆಸಿಫಿಕೇಷನ್ಸ್ ಪ್ರಕಾರ, ಸೇ ಫಾರ್ ಎಕ್ಸಾಂಪಲ್ ಅರೌಂಡ್ 8,500 rupees ಅನ್ನೋದು ಮಾರ್ಕೆಟ್ ಪ್ರೈಸ್ ಇದೆ ಅಂತ ಅಂದ್ಕೊಳ್ಳಿ. ನೆಕ್ಸ್ಟ್ ರಿಕ್ವೈರ್ಡ್ ಪ್ರಾಫಿಟ್ಟು, ನೀನು ನಿನ್ನ ಕಂಪ್ನಿ ಎಷ್ಟು ಪ್ರಾಫಿಟ್ನ ನೀನು ಇಟ್ಕೊಳ್ಬೇಕು ಅಂತ ಅಂದ್ಕೊಂಡಿದ್ಯಾ? ಸೇ ಫಾರ್ ಎಕ್ಸಾಂಪಲ್, 8,000 rupees, 8,500 rupees ನಿನ್ನ ಮಾರ್ಕೆಟ್ ಪ್ರೈಸ್ ಅಂತ ಅಂದರೆ ಮೇ ಬಿ 10% ಆನ್ ಮಾರ್ಜಿನ್. ಸೇ ಫಾರ್ ಎಕ್ಸಾಂಪಲ್, 850 rupees ಆಯಿತು. ಸೊ ಏನು ಮಾಡ್ತೀನಿ ನಾನು ಇವಾಗ, 8,500 ಬಂದು ನನ್ನ ಸೆಲ್ಲಿಂಗ್ ಪ್ರೈಸ್ ಅಥವಾ ಮಾರ್ಕೆಟ್ ಪ್ರೈಸ್ ಆಗುತ್ತೆ, 850 rupees ಬಂದು ಏನಾಗುತ್ತೆ, ನನ್ನ ರಿಕ್ವೈರ್ಡ್ ಪ್ರಾಫಿಟ್ ಆಗುತ್ತೆ. ಸೊ ನಿಮ್ಮ ಮಾರ್ಕೆಟ್ ಪ್ರೈಸಿಂದ ಪ್ರಾಫಿಟನ್ನು ಲೆಸ್ ಮಾಡಿ, ನಾವು ದ ಟಾರ್ಗೆಟ್ ಕಾಸ್ಟ್ ವಿಲ್ ಗೋಯಿಂಗ್ ಟು ಕಮ್ ಟು 7,650. ನಾವು ಏನಿದು 7,650, ಈ 7,650 ಅನ್ನೋದು ಏನು ಅಂತ ಅಂದರೆ ಆ ಪ್ರಾಡಕ್ಟ್ನ ಮ್ಯಾನುಫ್ಯಾಕ್ಚರ್ ಮಾಡೋದಕ್ಕೆ ನಿಮಗೆ ಆಗುವಂತಹ ಕಾಸ್ಟ್. ನಾವು ಆ್ಯಸ್ ಅ ಕಂಪನಿ ವಾಟ್ ಈ ಹ್ಯಾಸ್ ಟು ಡೂ ನಾವು, ಆ 7,650 ಒಳಗಡೆ ಏನು ಮಾಡಬೇಕಾಗತ್ತೆ, ಯು ನೋ ಹೋಲ್ ಪ್ರೊಡಕ್ಷನ್ ಪ್ರೊಸೆಸ್ನ ಮುಗಿಸ್ಬೇಕಾಗತ್ತೆ. ಇದೇ ಮೇಜರ್ ಟಾರ್ಗೆಟ್ ಕಾಸ್ಟ್ ಮೆಥಡಾಲಜಿ. 7,650 rupees ಏನು ಮಾಡಬೇಕು ಅನ್ನು, ರಾ ಮೆಟೀರಿಯಲ್ ಪರ್ಚೇಸ್ ಮಾಡಬೇಕು, ಲೇಬರರ್ಸ್ ತೊಗೊಳ್ಬೇಕು, ಮತ್ತು ಅದರ್ ಓವರ್ ಹೆಡ್ಸ್ ಎಲ್ಲ ತೊಗೊಳ್ಬೇಕು, ಒಂದು ಪ್ರೊಡಕ್ಷನ್ ಡಿಪಾರ್ಟ್ಮೆಂಟ್ ರೆಡಿ ಮಾಡ್ಕೊಳ್ಬೇಕು, ಮೆಷಿನರಿ ತಂದು ಹಾಕಬೇಕು, ಪ್ರಾಡಕ್ಟ್ನ ಪ್ರೊಡ್ಯೂಸ್ ಮಾಡಬೇಕು, ಎಲ್ಲ ಮಾಡಿದ್ರೆ ಅವನ ಖರ್ಚು ಬಂದು ಒಂದು ಯೂನಿಟ್ ಆಫ್ ಮೊಬೈಲ್ ಫೋನಿಗೆ 7,650 rupees ಆಗಬೇಕು. ದಿಸ್ ಈಸ್ ಹೌ ದ ಟಾರ್ಗೆಟ್ ಕಾಸ್ಟಿಂಗ್ ಮೆಥಡಾಲಜಿ ಗೋಸ್. ಸರ್, ಯಾಕೆ ಬೇಕು ಇದೆಲ್ಲ ಅವಶ್ಯಕತೆ ಇದೆಯಾ? ಡೈರೆಕ್ಟಾಗಿನೇ ಕ್ಯಾಲ್ಕುಲೇಟ್ ಮಾಡ್ಬೋದಲ್ಲ, ಎಷ್ಟು ಬೇಕು ಅಷ್ಟು ಪರ್ಚೇಸ್ ಮಾಡ್ಕೊಂಡು ಬಂದು ಅವ್ನು ಮ್ಯಾನುಫ್ಯಾಕ್ಚರ್ ಮಾಡಿ ಅದಕ್ಕೊಂದಿಷ್ಟು ಪ್ರಾಫಿಟ್ ಅಂತ ಆ್ಯಡ್ ಮಾಡ್ಕೊಂಡು ಮಾಡ್ಬೋದಾಗಿತ್ತಲ್ಲ, ಯಾಕೆ ಅವ್ನು ಈ ಥರ ರಿವರ್ಸ್ ಆರ್ಡರ್ ಮಾಡ್ತಾ ಇದ್ದಾನೆ? ಸೊ ರೀಸನ್ನ ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ಥ್ಯಾಂಕ್ ಯು.